ಮ್ಯಾಜಿಕ್ ಬಾಕ್ಸ್. ಇದು ತುಂಬಾ ದಿನಗಳ ಮುಂದೆ ನಡೆದ ಕತೆ. ರಾಘವಪುರ್ ಅನ್ನುವ ಗ್ರಾಮದಲ್ಲಿ ಜಗ್ಗು ಅನ್ನೋ ಹೆಸರಿನ ಒಬ್ಬ ಮೀನು ಹಿಡಿಯುವವ ಇದ್ದ. ಜಗ್ಗು ತುಂಬಾ ಬಡವ, ಆದ್ದರಿಂದ ಮೀನು ಹಿಡಿಯುವಾಗ ಸ್ನೇಹಿತರಿಂದ ಸ್ವಲ್ಪ ದೂರನೇ ಇರುತ್ತಿದ್ದ. ದಿನವೂ ಸಂಜೆ ಮನೆಗೆ ಹೋಗುವಾಗ ಜಗ್ಗುವಿನ ಸ್ನೇಹಿತರ ಬಲೆಯಲ್ಲಿ ಸುಮಾರು ಮೀನುಗಳು ಇರುತ್ತಿತ್ತು, ಆದರೆ ಜಗ್ಗುನ ಬಲೆಯಲ್ಲಿ ಮೀನುಗಳೇ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಜಗ್ಗುವಿನ ಫ್ರೆಂಡ್ಸ್ ಎಲ್ಲರೂ ಸೇರಿ ಯುಕ್ತಿಯಿಂದ ಮೀನು ಹಿಡಿಯುತ್ತಿದ್ರು. ಅವರು ಜಗ್ಗುನ ಯಾವಾಗ್ಲೂ ಬೆದರಿಸಿ ಅಲ್ಲಿಂದ ಓಡಿಸ್ತಿದ್ರು. ಆದ್ರಿಂದ ಜಗ್ಗು ಆ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಮೀನು ಹಿಡಿಯುತ್ತಿದ್ದ. ಒಂದು ದಿನ ಜಗ್ಗು ಅವನ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡುತ್ತಿದ್ದ. ಆಗ ಅವನ ಹೆಂಡತಿ ಮೀನಾ ತುಂಬಾ ಕೋಪದಿಂದ ಹೇಳಿದಳು, ನೀನ್ ಯಾವಾಗ್ಲೂ ಒಂದು ಮೀನ್ ಕೂಡ ಹಿಡಿಯೋದಿಲ್ಲ, ಆಮೇಲೆ ನದಿಗೆ ಯಾಕೆ ಹೋಗ್ತೀಯ? ನಾನೇನ್ ಮಾಡ್ಲಿ ಹೇಳು, ಮೀನು ನನ್ ಬಲೆಗೆ ಬೀಳ್ತಾನೆ ಇಲ್ಲ, ಹಿಂಗಾದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಹಾ ಹೌದು ಹೌದು, ನಿನ್ನಿಂದ ಏನು ಮಾಡಕ್ಕಾಗಲ್ಲ. ಈ ರೀತಿ ಏನು ಮಾಡಿದ್ರೆ ರಾತ್ರಿ ಬರೀ ಹೊಟ್ಟೆಲಿ ಮಲಗ್ಬೇಕಷ್ಟೇ. ನಾ ಪ್ರಯತ್ನ ಮಾಡ್ತಾ ಇದೀನಿ. ನಿನ್ನಿಂದ ಅಷ್ಟೇ ಆಗೋದ್ ಮತ್ತೆ? ಪಾಪ ಜಗ್ಗು ಊಟನ ಅರ್ಧದಲ್ಲೇ ಬಿಟ್ಟು ಎದ್ದೇಳ್ತಾನೆ, ಅವನ ಬಲೆಯನ್ನು ತಗೊಳ್ತಾನೆ, ಆಮೇಲೆ ನದಿ ಹತ್ರ ಹೋಗ್ತಾನೆ. ಜಗ್ಗು ನದಿ ಹತ್ರ ಹೋಗ್ತಾನೆ, ಆಗ ಅಲ್ಲಿ ಇನ್ಯಾರೂ ಇರ್ಲಿಲ್ಲ. ಆ ಸುಂದರವಾದ ನದಿಯ ನೀರನ್ನು ನೋಡಿ ಆ ನದಿಯ ದಡದಲ್ಲಿ ಜಗ್ಗು ಕೂತ್ಕೊಂಡ. ಆಮೇಲೆ ಏನೋ ಯೋಚಿಸಿದ. ನದಿಯ ಮುಂದೆ ಉದಯಿಸಿದ ಸೂರ್ಯನನ್ನು ನೋಡಿ ಜಗ್ಗುವಿನ ಮನಸ್ಸಲ್ಲಿ ನಂಬಿಕೆ ಉಂಟಾಗುತ್ತದೆ. ಆಗ ಜಗ್ಗುವಿಗೆ ಯಾವುದೋ ಮಕ್ಕಳ ಧ್ವನಿ ಕೇಳಿಸಿತು. ಜಗ್ಗು ಪಕ್ಕದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಸ್ವಲ್ಪ ಜನ ಮಕ್ಕಳು ಒಂದು ಆಮೆಯನ್ನು ಕಡ್ಡಿಯಿಂದ ಹೊಡೆದು ಅದಕ್ಕೆ ತೊಂದರೆ ಕೊಡುತ್ತಿದ್ದರು. ಆಮೆ ತುಂಬಾ ಕಷ್ಟದಿಂದ ಚಡಪಡಿಸುತ್ತಿತ್ತು, ಹೆದರಿಕೊಂಡು ಆಚೆ ಈಚೆ ಹೋಗುತ್ತಿತ್ತು. ಆದ್ರೆ ಮಕ್ಕಳು ಅದನ್ನು ಹೋಗಕ್ಕೆ ಬಿಡ್ಲಿಲ್ಲ. ಏನಕ್ಕೆ ಅದಕ್ಕೆ ಆ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ? ಬಿಡಿ ಅದನ್ನ, ಇಲ್ಲಿಂದ ಹೊರಡಿ ಹೋಗಿ. ಹಾಗೆ ಹೇಳಿ ಜಗ್ಗು ಮಕ್ಕಳನ್ನು ಅಲ್ಲಿಂದ ಹೋಗಕ್ಕೆ ಕೇಳ್ತಾನೆ. ಆಮೇಲೆ ಆ ಆಮೆಯನ್ನು ಕೈಯಲ್ಲಿ ಎತ್ತಿಕೊಂಡು ನೀರಿನ ಒಳಗೆ ಬಿಟ್ಟ. ಆಮೇಲೆ ಜಗ್ಗು ವಾಪಸ್ ಹೋದ. ಆಗ ಅವನಿಗೆ ಒಂದು ಶಬ್ದ ಕೇಳಿಸಿತು. ಶಬ್ದವನ್ನು ಕೇಳಿ ಜಗ್ಗು ಹಿಂದಿರುಗಿ ನೋಡಿದಾಗ ಅವನಿಗೆ ತುಂಬಾ ಆಶ್ಚರ್ಯವಾಯಿತು. ಅವನಿಗೆ ನೀರಿನಲ್ಲಿ ಒಂದು ಸುಂದರವಾದ ಮನುಷ್ಯ ಕಾಣಿಸುತ್ತಾನೆ. ಆದ್ರೆ ಆಶ್ಚರ್ಯದ ಮಾತೇನೆಂದರೆ ಅವನ ಮೇಲಿನ ಶರೀರ ಮನುಷ್ಯನ ಹಾಗೆ ಇತ್ತು, ಆದ್ರೆ ಅವನ ಅರ್ಧ ಶರೀರ ಮೀನಿನ ಹಾಗೆ ಇತ್ತು. ಮಗನೇ, ನೀನು ನನಗೆ ದೊಡ್ಡ ಸಹಾಯ ಮಾಡಿದ್ದೀಯ. ನಿನ್ನ ಸಹಾಯದಿಂದ ನನಗೆ ತುಂಬಾ ಒಳ್ಳೇದಾಗಿದೆ. ಪ್ರಭು, ನೀವ್ಯಾರು? ನೀವು ನೋಡೋದಕ್ಕೆ ಯಾವುದೋ ರಾಜನ ರೀತಿ ಇದ್ದೀರಾ? ಹೌದು ಮಗನೇ, ನಾನು ಈ ಜಲಲೋಕದ ರಾಜ. ಪ್ರಭು, ನಾ ಏನ್ ಮಾಡಿದೆ ನಿಮ್ಗೆ? ನೀನು ಆ ಆಮೆಯನ್ನು ಕಾಪಾಡಿದೆ, ಅದು ನಾನೇ. ಈ ನಿನ್ನ ಕಾರ್ಯಕ್ಕಾಗಿ ನಾನು ನಿನಗೆ ಉಡುಗೊರೆ ಕೊಡುವೆ. ಕೇಳು, ನಿನಗೇನು ಬೇಕೋ? ಅದು ಸರಿ, ನೀನೇನೂ ಕೇಳೋದು ಬೇಡ, ನಾನೇ ನಿನಗೆ ಕೊಡ್ತೀನಿ. ಬಾ, ನಾನು ನಿನಗೆ ಜಲಲೋಕವನ್ನು ಪರಿಚಯ ಮಾಡಿಸ್ತೀನಿ. ಆಗ ಅಲ್ಲಿ ಒಂದು ಬೆಳಕು ಮೂಡುತ್ತದೆ. ಮುಂದಿನ ಕ್ಷಣ ಜಗ್ಗು ಒಂದು ಅದ್ಭುತವಾದ ಲೋಕಕ್ಕೆ ಹೋಗುತ್ತಾನೆ. ಆ ಲೋಕ ನೀರಿನ ಅಡಿಯಲ್ಲಿತ್ತು. ಅಲ್ಲಿ ತರತರದ ಮೀನುಗಳು ಮನುಷ್ಯರ ಹಾಗೆ ಮಾತನಾಡುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ಜಗ್ಗು ಕೆಳಗೆ ನೋಡಿದ. ಅವನ ಅರ್ಧ ದೇಹ ಮೀನಿನ ಹಾಗೆ ಬದಲಾಗಿತ್ತು. ಆಮೇಲೆ ಅವನು ಕೂಡ ಮೀನಿನ ತರ ನೀರಿನಲ್ಲಿ ಈಜುತ್ತಿದ್ದ. ಆಮೇಲೆ ಅವರಿಬ್ಬರು ಒಂದು ದೊಡ್ಡ ದ್ವಾರದ ಬಳಿ ಹೋದರು. ಅಲ್ಲಿನ ದ್ವಾರ ತೆರೆಯಿತು, ಇಬ್ಬರು ಅದರ ಒಳಗೆ ಹೋದರು. ಆಮೇಲೆ ಜಗ್ಗು ಮತ್ತು ರಾಜ ಒಂದು ದೊಡ್ಡ ಕೊಠಡಿಗೆ ಹೋದರು. ಅಲ್ಲಿ ಒಂದು ದೊಡ್ಡ ಸಿಂಹಾಸನವಿತ್ತು. ಸಿಂಹಾಸನದ ಸುತ್ತಮುತ್ತ ಮನುಷ್ಯರ ಹಾಗೆ ಇರುವ ಮೀನುಗಳು ಕೂತ್ಕೊಂಡಿದ್ದವು. ಅವರೆಲ್ಲರೂ ರಾಜರನ್ನು ನೋಡಿದಾಗ ಎದ್ದು ನಿಂತುಕೊಂಡರು. ಆಮೇಲೆ ರಾಜ ಅವರ ಸಿಂಹಾಸನದಲ್ಲಿ ಕುಳಿತುಕೊಂಡು ಜಗ್ಗುನ ಅವರ ಪಕ್ಕದಲ್ಲಿ ನಿಲ್ಲಿಸಿದರು. ಗೆಳೆಯರೇ, ಇದು ನಮ್ಮ ಅತಿಥಿ ಜಗ್ಗು. ಇವತ್ತು ಇವನು ನನಗೆ ಸಹಾಯ ಮಾಡಲೇ ಇಲ್ಲ ಅಂದರೆ ನಾನು ಇವತ್ತು ಜೀವಂತವಾಗಿಯೇ ಇರುತ್ತಿರಲಿಲ್ಲ. ಆದ್ದರಿಂದ ನಾವೆಲ್ಲರೂ ಜಗ್ಗುವಿಗೆ ಧನ್ಯವಾದ ಹೇಳಬೇಕು. ಆಗ ಎಲ್ಲ ಮೀನುಗಳು ಹೇಳಿತು,
ಜಗ್ಗುವಿಗೆ ಜೈ, ಜಗ್ಗುವಿಗೆ ಜೈ, ಜಗ್ಗುವಿಗೆ ಜೈ. ಆಮೇಲೆ ರಾಜ ಜಗ್ಗುವಿಗೆ ಅತಿಥಿ ಉಪಚಾರವನ್ನು ಮಾಡುತ್ತಾನೆ. ಅಲ್ಲಿ ಜಗ್ಗು ತಿನ್ನುವುದಕ್ಕೆ ಸುಮಾರು ತಿಂಡಿಗಳನ್ನು ಇಟ್ಟಿದ್ದರು. ಆ ನಂತರ ರಾಜ ಜಗ್ಗುವಿಗೆ ಬಹುಮಾನವಾಗಿ ಚಿನ್ನ ವಜ್ರ ವೈಡೂರ್ಯಗಳು ಇರುವ ಒಂದು ಬಾಕ್ಸ್ ಅನ್ನು ಕೊಡುತ್ತಾನೆ. ಅದನ್ನು ತಗೊಂಡು ಜಗ್ಗು ಅಲ್ಲಿಂದ ಹೊರಡಲು ಮುಂದಾದಾಗ, ಜಗ್ಗು ನಿಲ್ಲು, ನಾನು ನಿನಗೆ ಇನ್ನೊಂದು ಕೊಡಲು ಇಷ್ಟಪಡುತ್ತೇನೆ. ಒಂದು ಚಿಕ್ಕ ಪೆಟ್ಟಿಗೆಯನ್ನು ಕೊಡುತ್ತಾನೆ. ಇದೇನು ಮಹಾರಾಜ? ಇದು ಮಾಯ ಪೆಟ್ಟಿಗೆ. ಇದು ನಿನ್ನ ಎಲ್ಲ ಇಚ್ಛೆಯನ್ನು ಪೂರ್ತಿ ಮಾಡುತ್ತೆ. ಇದಕ್ಕಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದ. ಆದರೆ ಒಂದು ನೆನಪಿಡ್ಕೋ, ಇದರಿಂದ ಯಾವುದೇ ಧ್ವನಿ ನನ್ನನ್ನು ಕಾಪಾಡು ಕಾಪಾಡು ಅಂತ ಬಂದ್ರೆ ಇದನ್ನ ತೆರಿಲೇಬೇಡ. ಏನಕ್ಕೆ ತೆರಿಬಾರ್ದು? ಹಾ, ನಾ ಹೇಳೋದು ಎಲ್ಲದೂ ನಿನ್ನ ಒಳ್ಳೇದಕ್ಕೆ, ಅದನ್ನ ಮಾತ್ರ ನೆನಪಿಡ್ಕೋ. ಹಾಗೆ ಹೇಳಿ ರಾಜ ಜಗ್ಗುನ ನೋಡಿ ನಗಾಡುತ್ತಾನೆ. ಅವರ ನಗುವನ್ನು ನೋಡಿ ಜಗ್ಗುಗೆ ಏನು ಅರ್ಥ ಆಗ್ಲಿಲ್ಲ. ಆಮೇಲೆ ಜಗ್ಗು ಮೊದಲಿನ ತರ ಅವನು ನಿಂತಿದ್ದ ನದಿಯ ತೀರದಲ್ಲೇ ಬಂದು ನಿಂತ. ಅವನು ಪುನಃ ಮನುಷ್ಯನ ರೀತಿ ಬದಲಾದ. ಆಮೇಲೆ ಅವನ ಮನೆಗೆ ಹೊರಟ. ಜಗ್ಗು ಮನೆಗೆ ಬಂದಾಗ ಅಲ್ಲಿಯ ವಾತಾವರಣ ಎಲ್ಲ ಬದಲಾಗಿತ್ತು. ಮಣ್ಣಿನ ಮನೆ ಇದ್ದ ಜಾಗದಲ್ಲಿ ಒಂದು ದೊಡ್ಡ ಬಂಗ್ಲೆ ಇತ್ತು. ಮನೆಯ ಮುಂದೆ ನಾಲ್ಕೈದು ಕುದುರೆ ಗಾಡಿಗಳು ಕೂಡ ನಿಂತಿದ್ದವು. ಬಾಗಿಲ ಬಳಿ ಒಂದು ದ್ವಾರಪಾಲಕ ಇರುತ್ತಾನೆ. ಅವನು ಇವನನ್ನು ನೋಡಿದ ತಕ್ಷಣ ಬಾಗಿಲನ್ನು ತೆರೆಯುತ್ತಾನೆ. ಮನೆಯೊಳಗೆ ಹೋದ ತಕ್ಷಣ ಜಗ್ಗು ತುಂಬಾ ಆಶ್ಚರ್ಯಪಟ್ಟ. ಒಳಗೆ ತುಂಬಾ ಕೆಲಸದವರು ಇದ್ದರು. ಅವನನ್ನು ನೋಡಿದ ತಕ್ಷಣ ಸಲಾಂ ಹಾಕಿದರು. ಮನೆಯ ಒಳಗಿದ್ದ ಕೊಠಡಿಯಲ್ಲಿ ಅವನ ಹೆಂಡತಿ ದೊಡ್ಡ ಮಹಾರಾಣಿ ತರ ಕೆಲಸದವರ ಹತ್ತಿರ ಸೇವೆಯನ್ನು ಮಾಡಿಸ್ಕೊಳ್ತಿದ್ಲು. ಜಗ್ಗುನ ನೋಡಿದ ತಕ್ಷಣ ಮೀನಾ ತುಂಬಾ ಖುಷಿಯಾಗಿ ಹೇಳಿದಳು, ನೀನಿಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ನೋಡಿದ್ಯಾ ನಮ್ಮ ಮನೆ ಯಾವ ತರ ಆಗಿದೆ ಅಂತ? ನಾವು ಈಗ ಶ್ರೀಮಂತರಾಗಿದ್ದೀವಿ. ನಾ ಯಾವ್ದೋ ಕೆಲಸದಲ್ಲಿ ವ್ಯಸ್ತವಾಗಿದ್ದೆ. ಈಗ ನಿಂಗೆ ಖುಷಿ ತಾನೇ? ನಾನ್ ತುಂಬಾ ಸಂತೋಷವಾಗಿದ್ದೀನಿ. ನನ್ನ ಎಲ್ಲ ಇಷ್ಟಗಳು ಪೂರ್ತಿಯಾಗಿದೆ. ಹೀಗೆ ಹೇಳಿ ಮೀನಾ ಜಗ್ಗುನ ತಬ್ಬಿಕೊಂಡಳು. ಆಮೇಲೆ ಜಗ್ಗುವಿಗೆ ದಿನಗಳೂ ಓಡುವುದಿಲ್ಲ, ರಾತ್ರಿನೂ ಓಡುವುದಿಲ್ಲ. ಅವನಿಗೆ ಏನಾದರೂ ಬೇಕಂದ್ರೆ ಆ ಬಾಕ್ಸ್ ಹತ್ರ ಹೋಗಿ ಅವನ ಮನಸ್ಸಲ್ಲಿ ಅದನ್ನು ನೆನೆಸಿಕೊಳ್ಳುತ್ತಾನೆ. ಹಾಗೆ ಕೇಳುವಾಗ ಅವನು ಕೇಳಿದ್ದು ತಕ್ಷಣ ಬರುತ್ತೆ. ಆದ್ರೆ ಆ ಮ್ಯಾಜಿಕ್ ಬಾಕ್ಸ್ ನ ವಿಷಯ ಜಗ್ಗುಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಆ ವಿಷಯ ಗೊತ್ತಿರಲಿಲ್ಲ. ಆ ಬಾಕ್ಸ್ ನ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಆ ಬಾಕ್ಸ್ ಅನ್ನು ಒಂದು ಕೊಠಡಿಯಲ್ಲಿ ಇಟ್ಟು ಬೀಗ ಹಾಕಿದ. ಆದ್ರೆ ಮೀನಾಗೆ ಸಂಶಯ ಬಂತು, ಅವಳ ಗಂಡ ಏನೋ ಮುಚ್ಚಿಡ್ತಿದ್ದಾನೆ ಅಂತ. ಒಂದು ದಿನ ಅವನಿಗೆ ಗೊತ್ತಿಲ್ಲದೆ ಅವನ ಜೇಬಿನಿಂದ ಆ ಕೊಠಡಿಯ ಕೀಯನ್ನು ತೆಗೆಯುತ್ತಾಳೆ. ಆ ಮ್ಯಾಜಿಕ್ ಬಾಕ್ಸ್ ಎಲ್ಲಿತ್ತು? ಆ ಕೊಠಡಿದ್ದು. ಜಗ್ಗು ಹೊರಗಡೆ ಹೋದಾಗ ಮೀನಾ ಬಾಗಿಲನ್ನು ತೆರೆದು ಆ ಕೊಠಡಿಯೊಳಗೆ ಹೋದಳು. ಒಳಗೆ ನೋಡಿದ್ರೆ ಅಲ್ಲಿ ಒಂದು ಬಾಕ್ಸ್ ಇತ್ತು. ಮೀನಾ ಆ ಬಾಕ್ಸಿನ ಹತ್ತಿರ ಹೋದಳು. ಅವಳು ಅದರ ಪಕ್ಕದಲ್ಲಿ ಬಂದ ತಕ್ಷಣ ಅದರಿಂದ ಒಂದು ಧ್ವನಿ ಕೇಳಿಸಿತು. ನನ್ನ ಇಲ್ಲಿಂದ ಕಾಪಾಡಿ, ನನ್ನ ಇಲ್ಲಿಂದ ಕಾಪಾಡಿ. ಆ ಧ್ವನಿಯನ್ನು ಕೇಳಿ ಮೀನಾ ಹೆದರಿದಳು. ಹೆದರಿಕೊಂಡು ಅವಳು ಆ ಬಾಕ್ಸ್ ಅನ್ನು ತೆರೆದಳು. ಅದನ್ನು ತೆರೆದ ತಕ್ಷಣ ನಾಲ್ಕು ದಿಕ್ಕಿನಲ್ಲೂ ಹೊಗೆ ತುಂಬಿಕೊಳ್ತು. ಹೊಗೆ ಹೋದ ಮೇಲೆ ನೋಡಿದ್ರೆ ಅಲ್ಲಿ ಒಂದು ಭಯಂಕರವಾದ ರಾಕ್ಷಸ ನಿಂತಿದ್ದ. ನೀನು ಯಾರು? ನಾನು ಪಾತಾಳ ಲೋಕದಿಂದ ಬಂದಿದ್ದೇನೆ. ನನ್ನ ಹೆಸರು ಭಾಗಾಸುರ್. ನೋಡು ನನ್ನೇನ್ ಮಾಡ್ಬೇಡ. ನೀನೇ ಈ ಬಾಕ್ಸ್ ಇಂದ ನನ್ನನ್ನ ಹೊರಗೆ ಬಿಟ್ಟೆ. ಈಗ ನಿನ್ನ ಈ ಬಾಕ್ಸ್ ಅಲ್ಲಿ ಇಟ್ಟು ಕೂಡ ಹಾಕ್ತೀನಿ. ಇದೆಲ್ಲ ನಡೆಯುತ್ತಿರುವಾಗ ಅಲ್ಲಿಗೆ ಜಗ್ಗು ಬಂದ. ಅಲ್ಲಿ ಆ ರಾಕ್ಷಸನನ್ನು ನೋಡಿದ ತಕ್ಷಣ ಅವನಿಗೆ ಅರ್ಥವಾಗುತ್ತೆ, ಮೀನಾ ಆ ಬಾಕ್ಸ್ ಅನ್ನು ತೆರೆದಿದ್ದಾಳೆ ಅಂತ. ಮೀನಾಲನ್ನು ಕೋಪದಿಂದ ನೋಡಿ ಜಗ್ಗು ಹೇಳ್ತಾನೆ, ನನ್ನ ಒಂದ್ ಮಾತು ಕೂಡ ಕೇಳ್ದೆ ಈ ಬಾಕ್ಸ್ ನ ಯಾಕೆ ತೆರೆದೆ? ನನಗೇನ್ ಅನ್ನಿಸ್ತು ಅಂದ್ರೆ ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ಈಗ ಇವನಿಂದ ನನ್ನನ್ನು ಕಾಪಾಡು. ಒಳ್ಳೇದಾಯ್ತು, ನಾ ಇವಾಗ ನಿಮ್ಮಿಬ್ರನ್ನ ಈ ಬಾಕ್ಸ್ ಅಲ್ಲಿ ಇಟ್ಟು ಕೂಡ ಹಾಕ್ತೀನಿ. ನೀನ್ ಯಾರು? ಇಲ್ಲಿಗೆ ಹೆಂಗ್ ಬಂದೆ? ನನ್ನ ಹೆಸರು ಭಾಗಾಸುರ. ನಾನೊಬ್ಬ ಜಾದುಗಾರ. ನಾನು ಈ ಲೋಕವನ್ನೇ ಆಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಮೊದಲು ಪಾತಾಳ ಲೋಕವನ್ನ ಗೆದ್ದೆ. ಈಗ ನಾನು ಜಲಲೋಕವನ್ನು ಗೆಲ್ಲಲು ಪ್ರಯತ್ನ ಮಾಡ್ತಾ ಇದ್ದೆ. ಆದ್ರೆ ಅಲ್ಲಿನ ಸಿಕ್ಕಿ ಬಿದ್ದೆ. ಅಲ್ಲಿನ ರಾಜ ಈ ಬಾಕ್ಸ್ ನಲ್ಲಿ ನನ್ನ ಕೂಡಿಟ್ಟ. ಈಗ ನಾನು ಬಿಡುಗಡೆಗೊಂಡಿದ್ದೇನೆ. ಈಗ ನಾನು ಜಲಲೋಕಕ್ಕೆ ಹೋಗಿ ಅದನ್ನು ಗೆದ್ದು ಬರುತ್ತೇನೆ. ಹೌದಾ?
ಆದ್ರೆ ನಂಗೆ ಒಂದ್ ವಿಷಯ ಮಾತ್ರ ಗೊತ್ತೇ ಆಗಿಲ್ಲ. ಏನದು? ನೀನು ಇಷ್ಟು ದೊಡ್ಡದಾಗಿದೀಯ, ಆದ್ರೆ ಸಣ್ಣ ಬಾಕ್ಸಲ್ಲಿ ಬಂದಿದೀಯ, ಹೆಂಗೆ ಅಂದ್ರೆ? ಸರಿ, ಒಂದ್ಸತಿ ಈ ಬಾಕ್ಸ್ ಒಳಗಡೆ ಹೋಗು ನೋಡೋಣ. ರಾಕ್ಷಸ ಆ ಬಾಕ್ಸ್ನ ಒಳಗೆ ಹೋದ ತಕ್ಷಣ ಜಗ್ಗು ಆ ಬಾಕ್ಸ್ ಅನ್ನು ಮುಚ್ಚಿಬಿಡ್ತಾನೆ. ಆಮೇಲೆ ರಾಕ್ಷಸನನ್ನು ಪುನಃ ಅದರಲ್ಲಿ ಬಂದಿ ಮಾಡ್ತಾನೆ. ಆಮೇಲೆ ಆ ರಾಕ್ಷಸ ಪುನಃ ಕಿರುಚುತ್ತಾನೆ. ಕಾಪಾಡಿ ಕಾಪಾಡಿ. ಆಮೇಲೆ ಮೀನಾ ಮತ್ತು ಜಗ್ಗು ಇಬ್ಬರು ತುಂಬಾ ಸಂತೋಷವಾಗಿ ಬಾಳಿದರು. ತುಂಬಾ ದಿನಗಳ ಮುಂಚೆ ಒಂದು ಹಾರರ್ ಮೂವಿಗೋಸ್ಕರ ಲೊಕೇಶನ್ ಹಂಟಿಂಗ್ ನಡೆಯುತ್ತಿತ್ತು. ಯಾವ ರೀತಿ ಮನೆ ಬೇಕಂದ್ರೆ ದೂರದುದ್ದಕ್ಕೂ ಯಾರೂ ಇರಬಾರ್ದು. ನಂಗೆ ಕಾಡ್ ಮಧ್ಯೆ ಇದ್ರೂ ಪರವಾಗಿಲ್ಲ, ಒಂಟಿ ಮನೆ ಬೇಕು ಸರ್. ಅದಕ್ಕೆ ಈ ಲೊಕೇಶನ್ ಕರೆಕ್ಟ್ ಆಗಿರುತ್ತೆ. ಟೆಕ್ನಿಷಿಯನ್ ಡೈರೆಕ್ಟರ್ಗೆ ಒಡಿಸಾ ಪಕ್ಕದಲ್ಲಿ ಇರುವ ಗಂಧಮಲ್ ಅನ್ನುವ ಜಾಗವನ್ನು ತೋರಿಸ್ತ. ಆ ಜಾಗವನ್ನು ನೋಡಿ ಡೈರೆಕ್ಟರ್ಗೆ ತುಂಬಾ ಖುಷಿಯಾಯಿತು. ಸೂಪರ್ ಸೂಪರ್, ನಮಗೆ ಈ ರೀತಿನ ಲೊಕೇಶನ್ ಬೇಕಾಗಿತ್ತು. ಆಮೇಲೆ ಮೂವಿಗೆ ಸಂಬಂಧಿಸಿದ 30 ಜನ ಒಡಿಸಾಗೆ ಹೋದ್ರು. ಅವರು ಶೂಟಿಂಗ್ ಲೊಕೇಶನ್ಗೆ ಬಂದಾಗ ಅಲ್ಲಿ ರಾಮ್ಲಾಲ್ ಅನ್ನುವ ಒಬ್ಬ ವಯಸ್ಸಾದವರು ಇದ್ರು. ಹಲೋ, ನನ್ನನ್ನು ಕರೆದಿದ್ದೀಯಪ್ಪ? ಹೌದು ಕಣ್ರಿ, ನಿಮ್ಮ ಮುನ್ನೆ. ನಿಮ್ದೇ ಅಲ್ಲ ಈ ಮನೆ? ಹಾ, ನಮ್ದೇ ಈ ಮನೆ. ಏನೇ ಕೇಳ್ತಾ ಇದ್ದೀರಾ? ನೀವಿಲ್ಲಿ ಒಬ್ಬರೇ ಇದ್ದೀರಾ? ಒಬ್ಬನೇ ಇಲ್ಲ, ನನ್ನ ಜೊತೆ ನನ್ನ ಮಗಳಿದ್ದಾಳೆ. ಏನಪ್ಪ ಏನಕ್ಕಿದೆಲ್ಲ? ರೀ, ನಮಗೆ ಈ ಮನೆ ಈ ಜಾಗ ಸ್ವಲ್ಪ ದಿನಕ್ಕೆ ಬಾಡಿಗೆಗೆ ಬೇಕಿತ್ತು, ಫಿಲ್ಮ್ ಶೂಟಿಂಗ್ ಮಾಡಕ್ಕೆ. ಬಾಡಿಗೆಗೆ ಮನೆ ಬೇಕು ಅನ್ನೋ ಮಾತನ್ನು ಕೇಳಿದ ತಕ್ಷಣ ರಾಮ್ಲಾಲ್ ಎಲ್ಲೋ ಸಿಕ್ಕಿಬಿದ್ದ ಹಾಗೆ ಯೋಚಿಸ್ತಿದ್ರು. ಅರೆ ಏನಾಯ್ತು ಅಂಕಲ್, ನೀವೆಷ್ಟು ಬಾಡಿಗೆ ಬೇಕಾದ್ರೂ ತಗೊಳ್ಳಿ, ಎಷ್ಟು ಕೇಳಿದ್ರು ಅಷ್ಟು ಕೊಡ್ತೀವಿ, ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇಲ್ಲ ಇಲ್ಲ, ನಾವ್ ಈ ಮನೇನ ಬಾಡಿಗೆಗೆಲ್ಲ ಕೊಡೋದಿಲ್ಲ, ಸಾರಿ. ಆದ್ರೆ ಏನಕ್ಕೆ, ನಿಮಗೆ ಎಷ್ಟು ದುಡ್ಡು ಬೇಕಾದ್ರೂ ನಾವು ಕೊಡ್ತೀವಿ. ಪ್ಲೀಸ್ ಪ್ಲೀಸ್, ಈ ಮನೆ ಫೈನಲೈಸ್ ಆಗಿದೆ, ಈ ಮನೆ ಇಲ್ಲದೆ ಶೂಟಿಂಗ್ ನಡೆಯೋದೇ ಇಲ್ಲ. ತುಂಬಾ ಹೊತ್ತು ರಿಕ್ವೆಸ್ಟ್ ಮಾಡಿದ್ರಿಂದ ರಾಮ್ಲಾಲ್ ಕೊನೆಗೆ ಒಪ್ಪಿಕೊಂಡ್ರು. ಮರುದಿನ ಶೂಟಿಂಗ್ ಸ್ಟಾರ್ಟ್ ಆಯಿತು. ದಿನವಿಡೀ ಶೂಟಿಂಗ್ ಆದ್ಮೇಲೆ ಸಂಜೆ ಪ್ಯಾಕಪ್ ಮಾಡ್ತಿದ್ರು. ಪ್ಯಾಕಪ್ ಸ್ಪಾಟ್ ಬಾಯ್ ಅಂಕಲ್. ಹಾ ಸರ್, ಹೇಳಿ. ಅಂಕಲ್ ಸ್ವಲ್ಪ ಚಾ ಮಾಡ್ಕೊಂಡ್ ಬರ್ತೀರಾ? ಐ'ಮ್ ಸೋ ಎಕ್ಸಾಸ್ಟೆಡ್. ಆಮೇಲೆ ಸ್ಪಾಟ್ ಬಾಯ್ ಟೀ ಮಾಡ್ಕೊಂಡ್ ಬರಕ್ ಹೋದ್ರು. ಅವರು ಟೀ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಗಾಳಿಯಲ್ಲಿ ತೇಲ್ಕೊಂಡು ಒಂದು ಕೈ ಮಾತ್ರ ಅವ್ರ ಹತ್ರ ಬಂದು ಅವರ ಕುತ್ತಿಗೆಯನ್ನು ಹಿಡ್ಕೊಳ್ತು. ಅಷ್ಟರಲ್ಲಿ ಅಲ್ಲಿ ಆ ಕೈ ಬದಲಾಗಿ ಅಲ್ಲಿ ಒಂದು ದೆವ್ವ ಬಂತು. ಶೂಟಿಂಗ್ ತೆಗಿತೀರೇನೋ ಶೂಟಿಂಗ್. ಆಮೇಲೆ ಆ ದೆವ್ವ ಆ ಸ್ಪಾಟ್ ಬಾಯ್ನ ಕತ್ತಲ್ಲಿ ಹಗ್ಗ ಕಟ್ಟಿ ನೇತಾಕ್ತು. ಅದರಿಂದ ಅವ್ರ ಜೀವ ಅಲ್ಲೇ ಹೋಯ್ತು. ಮರುದಿನ ಬೆಳಗ್ಗೆ ಟೀಮ್ ಮೆಂಬರ್ ಎಲ್ಲರೂ ಸೇರಿ ಅವರು ನೇತಾಡ್ಕೊಂಡಿರೋದನ್ನ ನೋಡಿದ್ರು. ಅರೆ ಇವ್ರಿಗೇನಾಯ್ತು, ಇದೆಲ್ಲ ಹೆಂಗಾಯ್ತು? ಅದನ್ನು ನೋಡಿ ಅಲ್ಲಿದ್ದ ಟೀಮ್ ಮೆಂಬರ್ಸ್ ಎಲ್ಲರೂ ತುಂಬಾ ಹೆದರಿದರು. ಅಷ್ಟರಲ್ಲಿ ಡೈರೆಕ್ಟರ್ ಆ ಜಾಗಕ್ಕೆ ಬಂದು ಅಲ್ಲಿದ್ದ ಎಲ್ಲರನ್ನು ಸಮಾಧಾನ ಪಡಿಸಿದರು. ಇಲ್ಲಿ ನೋಡಿ, ಇದನ್ನೆಲ್ಲ ನೋಡಿ ನೀವು ಹೆದರಬೇಡಿ, ಈ ಸ್ಪಾಟ್ ಬಾಯ್ ಅವನ ಸಮಸ್ಯೆಯಿಂದ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆದ್ರೆ ಇದನ್ನು ನೋಡಿ ರಾಮ್ಲಾಲ್ಗೆ ತುಂಬಾ ದುಃಖವಾಯಿತು. ಯಾಕೆಂದ್ರೆ ಅವನಿಗೆ ಗೊತ್ತು ಇದು ಯಾರು ಮಾಡಿದ್ದು ಅಂತ. ಆದ್ರೆ ರಾಮ್ಲಾಲ್ ಯಾರತ್ರನೂ ಏನು ಹೇಳಿಲ್ಲ. ಮರುದಿನ ಪುನಃ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಆಗ ಅಲ್ಲಿಗೆ ರಾಮ್ಲಾಲ್ ನ ಮಗಳು ಬಂದಿದ್ಲು. ಅರೆ ಎಲ್ ನೋಡ್ರು, ಈ ಕಾಡಲ್ಲಿ ಎಷ್ಟು ಒಳ್ಳೆ ಹುಡುಗಿ. ಹಾಗೆ ಹೇಳಿ ಅಲ್ಲಿದ್ದ ಕ್ರೀವ್ ಮೆಂಬರ್ ಆ ಹುಡುಗಿನ ಕೀಟ್ಲೆ ಮಾಡ್ತಿದ್ದ. ಆದ್ರೆ ಆ ಹುಡುಗಿ ಏನು ಹೇಳಲಿಲ್ಲ. ಆಮೇಲೆ ಮರುದಿನ ಟೀಮ್ ಮೆಂಬರ್ಸ್ ಎಲ್ಲರೂ ಶೂಟಿಂಗ್ ಮಾಡೋದಕ್ಕೆ ಬರುವಾಗ ಆ ಲೈಟ್ ಮ್ಯಾನ್
ಅಲ್ಲಿ ಸತ್ತೋಗಿ ಬಿದ್ದಿದ್ದ. ಸರ್, ಇಲ್ಲಿ ಶೂಟಿಂಗ್ ಮಾಡೋದು ತುಂಬಾ ಡೇಂಜರ್. ದಿನಕ್ಕೊಬ್ರು ಹಿಂಗೆ ಸಾಯ್ತಾ ಇದ್ರೆ ಯಾರೂ ಕೂಡ ಉಳಿಯಲ್ಲ. ಅರೆ ಏನೂ ಇಲ್ಲ, ನಂಗನ್ಸ್ತಾ ಇದೆ ಇದು ಕೋ ಇನ್ಸಿಡೆನ್ಸ್ ಅಂತ. ಅಂಡರ್ಸ್ಟ್ಯಾಂಡ್. ಹಾಗೆ ಹೇಳಿ ಡೈರೆಕ್ಟರ್ ಪುನಃ ಎಲ್ಲರನ್ನು ಸಮಾಧಾನ ಪಡಿಸಿದ. ಹೀಗಿರುವಾಗ ಒಂದಿನ ಆ ಡೈರೆಕ್ಟರ್ ಬಾತ್ರೂಮ್ಗೆ ಹೋದ. ಆಗ ಬಾತ್ರೂಮ್ನ ಸೀಲಿಂಗ್ನಲ್ಲಿ ರಾಮ್ಲಾಲ್ನ ಮಗಳನ್ನು ನೋಡ್ದ. ಇದನ್ನು ನೋಡಿ ಡೈರೆಕ್ಟರ್ ತುಂಬಾ ಹೆದರಿದ. ನೀನು ಬಾತ್ರೂಮ್ ಸೀಲಿಂಗ್ ಅಲ್ಲಿ ಹೆಂಗಿದ್ಯಾ? ಯಾರು ನೀನು? ಕೊಲ್ತೀನಿ. ಹಾಗೆ ಆ ದೆವ್ವ ಡೈರೆಕ್ಟರ್ ಅನ್ನು ಕೊಲೆ ಮಾಡುವುದಕ್ಕೆ ಕೈ ಚಾಚಿ ಮುಂದೆ ಬರುವಾಗ ಡೈರೆಕ್ಟರ್ ಅಲ್ಲಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ದ. ಹಾಗೆ ಓಡುತ್ತಾ ಓಡುತ್ತಾ ಅವನು ರಾಮ್ಲಾಲ್ ರೂಮ್ ಹತ್ರ ಬಂದ. ರಾಮ್ಲಾಲ್ ಅವರೇ, ಬಾಗಿಲು ತೆಗಿರಿ. ಆದ್ರೆ ಅಲ್ಲಿ ಬಾಗಿಲು ತೆರೆಯುವಾಗ ಒಳಗಿಂದ ಆ ದೆವ್ವ ಹೊರಗೆ ಬಂತು. ಆ ದೆವ್ವ ಅವನ ಕತ್ತನ್ನು ಹಿಡ್ಕೊಂಡು ಮೇಲೆ ಎತ್ಕೊಂಡ್ಬಿಡ್ತು. ಕೊಲ್ತೀನಿ, ಯಾರನ್ನು ನಾನು ಬಿಡೋದಿಲ್ಲ. ಕಾಪಾಡಿ. ಅಷ್ಟರಲ್ಲಿ ರಾಮ್ಲಾಲ್ ಅಲ್ಲಿಗೆ ಬಂದ. ತಕ್ಷಣ ರಾಮ್ಲಾಲ್ ಅವನ ಕತ್ತಲ್ಲಿದ್ದ ಮಾಲೆಯನ್ನು ತೆಗೆದು ಅವಳ ಮೈ ಮೇಲೆ ಇಟ್ಟ. ತಕ್ಷಣ ಆ ದೆವ್ವ ಅಲ್ಲಿಂದ ಮಾಯವಾಯಿತು. ನಿಮ್ಮಗಳು ಇದೆಲ್ಲ ಏನು? ಏನಾಯ್ತು ನಿಮ್ಮ ಮಗಳಿಗೆ? ನನ್ನ ಹತ್ರ ಹೇಳಿ. ಈ ಕಾರಣದಿಂದ ನೀವು ಶೂಟಿಂಗ್ ಮಾಡೋಕ್ಕೆ ನಾನು ಒಪ್ಪಲೇ ಇಲ್ಲ. ನಾ ಎಷ್ಟು ಹೇಳಿದ್ರು ನನ್ನ ಮಾತನ್ನ ಕೇಳಿಲ್ಲ. ಅದು ನನ್ನ ಮಗಳಲ್ಲ, ನನ್ನ ಅಣ್ಣನ ಮಗಳು ಸಂಜನಾ ಆತ್ಮ. ಅವಳು ಈಗ ಭೂತವಾಗಿದ್ದಾಳೆ. ಆತ್ಮನ? ಹೌದು, ಇವತ್ತಿಂದ 10 ವರ್ಷದ ಹಿಂದೆ ನಮ್ಮೂರಿನ ಕುಮಾರಿ ಹೆಣ್ಮಕ್ಳಿಗೆ ಯಾವ ಹುಡುಗರನ್ನು ಪ್ರೀತಿಸಬಾರ್ದಂತ ನಿಬಂಧನೆ ಇತ್ತು. ಸಂಜನಾಗೆ ಅಪ್ಪ ಅಮ್ಮ ಇಲ್ಲ, ನಾನೇ ಅವಳನ್ನ ಸಾಕ್ದೆ. ಆದ್ರೆ ಸಂಜನಾ ಒಬ್ಬ ಬೇಟೆ ಹುಡುಗನನ್ನ ಪ್ರೀತಿಸ್ತಿದ್ಲು. ಇದು ಊರಿನ ಅಧ್ಯಕ್ಷರಿಗೆ ಗೊತ್ತಾಯ್ತು. ಅವರು ಸಂಜನಾಗೆ ಶಿಕ್ಷೆ ಕೊಡ್ಬೇಕಂತ ಕಾಡಲ್ಲಿ ಜೀವಂತವಾಗಿ ಹೂತ್ಬಿಟ್ರು. ಆದ್ರಿಂದ ಅವಳು ಹೂತವಾಗ್ಬಿಟ್ಲು, ಹಾಗೆ ಅಧ್ಯಕ್ಷರನ್ನು ಕೊಂದ್ಬಿಟ್ಲು. ಆದ್ರೂ ಅವಳು ಹಾಗೆ ತಣ್ಣಗಾಗ್ಲೇ ಇಲ್ಲ, ಅದಕ್ಕೆ ಗ್ರಾಮಸ್ಥರನ್ನೆಲ್ಲ ಕೊಲ್ತಾ ಬಂದ್ಲು. ಈ ಕಾರಣದಿಂದ ಗ್ರಾಮಸ್ಥರೆಲ್ಲ ಊರನ್ನೇ ಬಿಟ್ಟು ಹೋಗ್ಬಿಟ್ರು. ಅದು ಮಾತ್ರ ಅಲ್ಲ, ಈ ಗ್ರಾಮಕ್ಕೆ ಯಾರು ಬರ್ತಾರೋ ಅವರನ್ನೂ ಬಿಡಲ್ಲ. ನಾನು ಜೀವಂತವಾಗಿರೋಕ್ಕೆ ಕಾರಣ ನನಗಂತ ಅಘೋರಿ ಸ್ವಾಮೀಜಿ ಮಂತ್ರ ಮಾಡಿಕೊಟ್ಟ ಈ ತಾಯಿತ. ಆದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಇದಕ್ಕೆ ಪರಿಹಾರ ಎಲ್ಲ ಆ ಅಘೋರಿ ಸ್ವಾಮೀಜಿನೇ ಹೇಳ್ಬೇಕು. ಅವರಿಬ್ಬರು ಸೇರಿ ಅಘೋರಿ ಬಾಬಾನ ನೋಡಕ್ ಹೋದ್ರು. ಓಂ ಕ್ರೀಂ ಭೀಂ ಚಾಮುಂಡಾಯ ವಿಶ್ಮಹೇ ಓಂ. ನಂಗೆಲ್ಲ ಗೊತ್ತು ನೀವಿಲ್ಲೇನಕ್ ಬಂದಿದ್ದೀರಾ ಅಂತ. ಸಂಜನಾಗೆ ಮುಕ್ತಿ ಸಮಯ ಬಂದಿದೆ, ನಾವು ಅವಳ ಹೆಣವನ್ನ ಸುಟ್ಟಾಕ್ಲೇಬೇಕು. ಸ್ವಾಮೀಜಿ, ಅವಳನ್ನ ಹೂತಾಕಿದ ಜಾಗ ನಮಗೆ ಗೊತ್ತಿಲ್ಲ. ಅದು ಎಲ್ಲಿದೆ ಅಂತ ಈ ಲಿಂಬು ಹೇಳುತ್ತೆ. ಅವರೆಲ್ಲರೂ ನಿಂಬೆ ಹಣ್ಣು ತೋರಿಸುವ ದಾರಿಯಲ್ಲಿ ಹೋಗುತ್ತಿದ್ದರು. ಕೊನೆಗೆ ಹೆಣ ಇದ್ದ ಜಾಗಕ್ಕೆ ಹೋದರು. ಡೈರೆಕ್ಟರ್ ಅಲ್ಲಿದ್ದ ಜನರತ್ರ ಹೇಳಿ ಅವಳ ಹೆಣವನ್ನು ತೆಗೆಯಕ್ಕೆ ಹೇಳಿದ್ರು. ಅವರು ಅದಕ್ಕೆ ಬೆಂಕಿ ಇಡುವ ಪ್ರಯತ್ನ ಮಾಡಿದಾಗ ಅಲ್ಲಿ ಆ ದೆವ್ವ ಬಂತು. ನಿನ್ನಿಂದ ನನ್ನನ್ನು ಕೊಲ್ಲೋದಕ್ಕಾಗಲ್ಲ. ಆಗ ಆ ದೆವ್ವ ಅವರೆಲ್ಲರ ಮೇಲೆ ದಾಳಿ ಮಾಡ್ತು. ಅಷ್ಟರಲ್ಲಿ ಬಾಬಾ ಅವರ ಕೈಯಲ್ಲಿದ್ದ ತೀರ್ಥವನ್ನು ತೆಗೆದು ಆ ದೆವ್ವದ ಮೇಲೆ ಹಾಕಿದರು. ಆ ದೆವ್ವ ಅಲ್ಲೇ ನಿಂತ್ಕೊಳ್ತು, ಅದರಿಂದ ಅಲ್ಲಾಡಕ್ಕೂ ಕೂಡ ಆಗ್ಲಿಲ್ಲ. ಅಯ್ಯೋ ಮಗಳೇ, ನಂಗೊತ್ತು ನಿಂಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ. ಅದ್ರ ಶಿಕ್ಷೆ ಅವರಿಗೆಲ್ಲ ಸಿಕ್ಕ ಆಗಿದೆ ಕೊಡೋ. ಆದ್ರೆ ನೀನು ಅಮಾಯಕರನ್ನ ಕೊಲ್ಲೋದು ತಪ್ಪು. ರಾಮ್ಲಾಲ್ ಅದಕ್ಕೆ ಬೆಂಕಿ ಇಡಕ್ ಹೋದ್ರು. ಆಮೇಲೆ ಅವಳ ಅಂತಿಮ ಸಂಸ್ಕಾರ ಆಯಿತು. ದೆವ್ವ ಕೂಡ ಬೆಂಕಿಯಲ್ಲಿ ಉರಿಯುತ್ತಿತ್ತು, ಅದು ಕಿರಿಚಿಕೊಂಡೇ ಅಲ್ಲೇ ಬೂದಿಯಾಯಿತು. ಎಲ್ರಿಗೂ ಆವಾಗಲೇ ಜೀವ ಬಂದಂಗಾಯ್ತು. ಆಮೇಲೆ ಡೈರೆಕ್ಟರ್ ಪುನಃ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು.
ಅಂದಿನಿಂದ ರಾಮ್ಲಾಲ್ ನೆಮ್ಮದಿಯಾಗಿ ಸಂತೋಷವಾಗಿ ಬಾಳುವುದಕ್ಕೆ ಶುರು ಮಾಡ್ದ. ಆ ಊರಿನ ಜನರು ಪುನಃ ಆ ಊರಿಗೆ ವಾಪಸ್ ಬಂದ್ರು. ಪಿಪಲ್ ಗ್ರಾಮದಲ್ಲಿ ಚಂಚಲ ಬ್ಯಾಕ್ರಿ ಅನ್ನುವ ಒಂದು ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಒಂದು ಹುಡುಗಿ ಇದ್ಲು. ಅವಳು ತುಂಬಾ ಸುಂದರವಾಗಿದ್ಲು. ಅವಳನ್ನು ನೋಡಿದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಅರೇ ಚಂಚಲ, ನಿನ್ ಬೇಕ್ರಿ ತುಂಬಾ ಚೆನ್ನಾಗಿದೆ. ನಿನ್ನೆ ನಾನು 2 ಕಿಲೋ ಖಾರ ತಗೊಂಡೋದ್ನಲ್ಲ, ಅದ್ರ ಟೇಸ್ಟ್ ಎಷ್ಟು ಚೆನ್ನಾಗಿತ್ತಂದ್ರೆ ನಿನ್ನೇನೆ ತಿಂದ್ ಮುಗಿಸ್ಬಿಟ್ಟೆ. ನಂಗೆ ಇವತ್ತು 2 ಕಿಲೋ ಕೊಡ್ತೀಯಾ? ಹಂಗೆ 2 ಕಿಲೋ ಬಟರ್ ಕೂಡ ಕೊಡು. ಇದನ್ನ ತಗೊಳ್ಳಿ, ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದೀನಿ. ಸಾಮಾನುಗಳನ್ನು ತಗೊಂಡು ಬಿರ್ಜು ಮನೆಗೆ ಹೋದ. ಮನೆಗೆ ಹೋಗಿ ಅವನ ಹೆಂಡತಿ ಹತ್ರ ಹೇಳ್ದ, ತಗೋ ನಾ 2 ಕಿಲೋ ಚಕ್ಲಿ ಮತ್ತೆ ಬಟರ್ ತಂದಿದ್ದೀನಿ. ನನಗ ಅನಿಸ್ತಿದೆ ನಿಮ್ಗೆ ಹುಚ್ಚಿಡ್ದಿದೆ ಅಂತ. ನಿನ್ನೆ ನೀವು 2 ಕೆಜಿ ಬಿಸ್ಕೆಟ್ ತಿಂದ್ರಿ, ಈಗ ಪುನಃ 2 ಕೆಜಿ ಬಿಸ್ಕೆಟ್ ತಗೊಂಬಂದಿದ್ದೀರಾ? ಹೀಗೆ ತಿಂದ್ರೆ ಹುಷಾರಿಲ್ಲದಾಗುತ್ತೆ. ಇಲ್ಲ, ನಂಗೆ ಏನೂ ಆಗಲ್ಲ. ನೀನು ಬೇಕಾದ್ರೆ ತಿಂದು ನೋಡು ಎಷ್ಟು ರುಚಿಯಾಗಿದೆ. ಹೋಗು, ನಂಗೆ ಚಾ ಮಾಡ್ಕೊಂಬಾ. ಬೇಡ, ನಂಗೆ ಬೇಡ, ನೀವೇ ತಿನ್ನಿ. ಆಮೇಲೆ ಅವಳು ಬಿಜ್ಜುಗೋಸ್ಕರ ಟೀ ತಗೊಂಬಂದ್ಲು. ಅಲ್ಲಿ ನೋಡಿದ್ರೆ ಬಿಜ್ಜು 2 ಕಿಲೋ ಬಿಸ್ಕೆಟ್ ಬೆಣ್ಣೆ ಎಲ್ಲ ತಿಂದ್ಬಿಟ್ಟ. ಇದನ್ನು ನೋಡಿ ಬಿಜ್ಜುವಿನ ಹೆಂಡತಿಗೆ ಆಶ್ಚರ್ಯವಾಯಿತು. ಮರುದಿನ ಬೆಳಗ್ಗೆ ಬಿಜ್ಜು ಅವನ ಹೆಂಡತಿ ಜೊತೆ ಹೇಳ್ದ, ನನ್ನ ಹೊಟ್ಟೆ ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಆಮೇಲೆ ಅವನು ಅವನ ಹೆಂಡತಿ ಜೊತೆ ಹೇಳ್ದ, ಇಲ್ಲಿ ಕೇಳು, ನಂಗೆ ಯಾಕೋ ಹೊಟ್ಟೆ ದೊಡ್ಡದಾದಂಗಿದೆ. ನಿನ್ನೆ ಸುಮಾರು ಬಟರ್ ತಿಂದ್ಬಿಟ್ಟೆ, ಓಡಾಡ್ಕೊಂಡು ಬರ್ತೀನಿ. ಹಾಗೆ ಹೇಳಿ ಅವನು ಸುತ್ತಾಡ್ಕೊಂಡು ಬರಕ್ಕೆ ಹೋದ. ಆ ಊರಿನಲ್ಲಿ ಎಲ್ಲರ ಹೊಟ್ಟೆನೂ ತುಂಬ ದೊಪ್ಪ ಇತ್ತು. ಹಾಗೆ ನಡ್ಕೊಂಡು ನಡ್ಕೊಂಡು ಬಿರ್ಜು ಪುನಃ ಆ ಬೇಕರಿಗೆ ಬಂದ. ಅವನು ಚಂಚಲ ಜೊತೆ ಹೇಳ್ದ, ಅರೇ ಚಂಚಲ, ಅಷ್ಟು ರುಚಿಯಾದ ಬಟರ್ನ ತಿಂದು ನನ್ನ ಹೊಟ್ಟೆನೇ ಹೊರಗೆ ಬಂದ್ಬಿಡ್ತು. ಆದ್ರೆ ನನ್ನ ಮನಸ್ಸು ಇನ್ನೂ ತುಂಬಲೇ ಇಲ್ಲ. ನಂಗೆ ಇವತ್ತು ಎಲ್ಲದ್ರಲ್ಲೂ 2 ಕಿಲೋ ಕೊಡು. ಹಾ ಹಾ, ಯಾಕಿಲ್ಲ, ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದೀನಿ. ನಂಗೆ ಗೊತ್ತು ನೀವು ಪುನಃ ಬರ್ತೀರಾ ಅಂತ. ಬಿರ್ಜು ಪುನಃ ಎಲ್ಲ ತಗೊಂಡು ಮನೆಗೆ ಬಂದ. ಅರೆ, ನೀವು ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ, ಈಗ ಪುನಃ ಇದೆಲ್ಲ ತಗೊಂಬಂದಿದ್ದೀರಾ? ಈಗಾಗಲೇ ಇದನ್ನ ತಿಂದು ತಿಂದು ನಿಮ್ಮ ಹೊಟ್ಟೆ ಹೊರಗಡೆ ಬಂದಿದೆ. ನಾನು ಇದನ್ನ ತಿನ್ನಕ್ಕೆ ಬಿಡೋದಿಲ್ಲ, ಇಲ್ಲಾಂದ್ರೆ ನೀವು ಹಾಸ್ಪಿಟಲ್ ಹೋಗಬೇಕಾಗುತ್ತೆ. ಇದನ್ನು ಕೇಳಿ ಬಿರ್ಜು ತುಂಬಾ ಕೋಪದಿಂದ ಹೇಳಿದ, ಹೋಗು, ನನಗೋಸ್ಕರ ಚಾ ಮಾಡ್ಕೊಂಬಾ, ನಾನು ಹೇಳಿದ್ದನ್ನ ನೀನ್ ಕೇಳಬೇಕು. ಬಿರ್ಜುವಿನ ಹೆಂಡತಿ ಟೀ ತಗೊಂಬರೋಷ್ಟರಲ್ಲಿ ಬಿರ್ಜು ಅಲ್ಲಿದ್ದ ಎಲ್ಲವನ್ನು ತಿಂದ್ಬಿಟ್ಟ. ಆಮೇಲೆ ಅವನ ರೂಮ್ಗೆ ಮಲ್ಗೋಕ್ ಹೋದ. ಬಿರ್ಜುವಿನ ಹೆಂಡತಿ ಅವಳ ಸ್ನೇಹಿತೆ ಕಾಂತಾಳ ಮನೆಗೆ ಹೋದ್ಲು. ಅವಳು ಟೆನ್ಷನ್ ಆಗಿರೋದನ್ನ ನೋಡಿ ಕಾಂತ ಕೇಳಿದ್ಲು, ಏನಾಯ್ತು, ಯಾಕ್ ನೀನ್ ತುಂಬಾ ಟೆನ್ಷನ್ ಆಗಿದ್ಯಾ? ಬಿರ್ಜುವಿನ ಹೆಂಡತಿ ಕಾಂತ ಹತ್ರ ಎಲ್ಲ ಹೇಳಿದ್ಲು. ಇದನ್ನು ಕೇಳಿ ಕಾಂತ ಹೇಳಿದ್ಲು, ಅವಳ ಮನೇಲಿ ಈ ರೀತಿನೇ ನಡೀತಿದೆ ಅಂತ. ಅವರಿಬ್ರು ಸೇರಿ ಊರಲ್ಲಿದ್ದ ಬೇರೆ ಹೆಂಗಸರನ್ನು ನೋಡಕ್ ಹೋದ್ರು. ನೋಡಿದ್ರೆ ಅವರೆಲ್ಲರೂ ಕೂಡ ಅದೇ ವಿಷಯದಲ್ಲಿ ತುಂಬಾ ಟೆನ್ಷನ್ ಆಗಿದ್ರು. ಇಲ್ಲಿವರೆಗೂ ನಮ್ಮ ಊರಲ್ಲಿ ಈ ರೀತಿ ನಡೆದೇ ಇಲ್ಲ. ನನಗೆ ಯಾಕೋ ಆ ಬೇಕರಿ ಹುಡುಗಿ ಚಂಚಲ ಮೇಲೆ ಡೌಟ್ ಬರ್ತಿದೆ. ನಾವೆಲ್ಲರೂ ಸೇರಿ ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಆ ದಿನ ರಾತ್ರಿ ಕಾಂತ ಮತ್ತು ಬಿರ್ಜುವಿನ ಹೆಂಡತಿ ಹಿಂದಿನ ದಾರಿಯಿಂದ ಚಂಚಲ ಬೇಕರಿ ಹತ್ರ ಹೋದ್ರು. ಅಲ್ಲಿ ನೋಡಿದ್ರೆ ಚಂಚಲ ಒಂದು ದೊಡ್ಡ ರೂಪಕ್ಕೆ ಬದಲಾದಳು. ಆಮೇಲೆ ಅವಳು ಬಿಸ್ಕೆಟ್ ತಯಾರು ಮಾಡ್ತಾ ಇದ್ಲು. ಅವಳು ಬೆಣ್ಣೆ ಮತ್ತು ಬಿಸ್ಕೆಟ್ ಅಲ್ಲಿ ಅವಳು ಮಂತ್ರದಲ್ಲಿ ಮಾಡಿದ ಮಂತ್ರದ ಹುಡಿಯನ್ನು ಹಾಕಿದ್ಲು. ಇದನ್ನು ನೋಡಿ ಇಬ್ಬರೂ ಸೇರಿ ಎಲ್ಲ ಹೆಂಗಸರನ್ನು ಕರೆದು ಅವರೆಲ್ಲರೂ ಸೇರಿ ಒಬ್ಬ ಸನ್ಯಾಸಿಯನ್ನು ನೋಡಕ್ ಹೋದ್ರು. ಓಂ ಗ್ರೀಂ ಶ್ರೀಂ ಚಾಮುಂಡಾಯ ವಿಶ್ಮಹೇ, ಓಂ ಗ್ರೀಂ ಶ್ರೀಂ ಚಾಮುಂಡಾಯ ವಿಶ್ಮಹೇ, ಓಂ ಗ್ರೀಂ ಓಂ. ಅವರ ಹತ್ತಿರ ನಡೆದ ಎಲ್ಲವನ್ನೂ ಹೇಳಿದ್ರು. ಸನ್ಯಾಸಿ ಅವರೆಲ್ಲರ ಹತ್ರ ಸ್ವಲ್ಪ ಆಸ್ತಿ ಕೊಟ್ರು.
ಆಮೇಲೆ ಬಿರ್ಜುವಿನ ಹೆಂಡತಿ ಹತ್ರ ಒಂದು ಪಾತ್ರೆಯಲ್ಲಿ ನೀರು ಕೊಟ್ಟ. ಆ ಪಾತ್ರೆಯಲ್ಲಿ ಮಂತ್ರದ ನೀರಿತ್ತು, ಅದನ್ನು ಕೊಟ್ಟು ಹೇಳಿದ, ದಿನವೂ ಈ ಮಡಿಕೆನ ನಿಮ್ ಬಾಗ್ಲತ್ರ ಇಡಬೇಕು, ನಂತರ ಮನೆಗೆ ಬಂದ್ ಕೂಡ್ಲೆ ಆ ದೆವ್ವದ ನಶೆ ಎಲ್ಲವೂ ಹೋಗುತ್ತೆ. ಅದೇ ರೀತಿ ಈ ನೀರನ್ನ ಆ ದೆವ್ವಕ್ಕೆ ಹೆಂಗಾರು ಕುಡಿಸ್ಬೇಕು, ಆವಾಗ್ಲೇ ಈ ಮಡಿಕೆಯೊಳಗೆ ಆ ದೆವ್ವ ಬರುತ್ತೆ. ಎಲ್ಲರೂ ಸನ್ಯಾಸಿ ಹೇಳಿದ ಹಾಗೆ ಮಾಡಿದ್ರು. ಅಂದಿನಿಂದ ಚಂಚಲ ಬೇಕರಿಗೆ ಯಾರು ಬರಲಿಲ್ಲ. ಆ ಕಾರಣದಿಂದ ಚಂಚಲ ತುಂಬಾ ಟೆನ್ಷನ್ ಆಗಿದ್ಲು. ಅವಳನ್ನು ನೋಡಿ ಕಾಂತ ಹೇಳಿದ್ಲು, ಅರೇ ಚಂಚಲ, ಏನಾಯ್ತು, ಯಾಕೆ ಟೆನ್ಷನ್ ಆಗಿದ್ಯಾ? ಒಂದ್ ವಾರದಿಂದ ನನ್ನ ಅಂಗಡಿಗೆ ಯಾರು ಬಂದಿಲ್ಲ, ಗೊತ್ತಿಲ್ಲ ಏನಾಯ್ತು ಎಲ್ರಿಗೂ ಅಂತ. ಇನ್ಮೇಲೆ ನಿನ್ ಬೇಕರಿಗೆ ಯಾರು ಬರೋದಿಲ್ಲ. ಬಿರ್ಜುವಿನ ಹೆಂಡತಿ ಎಲ್ರಿಗೂ ಟೀ ಹಾಕಿ ಕೊಡ್ತಿದ್ದಾಳೆ, ಅದರಲ್ಲಿ ಅವಳು ಅದೇನಾಗ್ತಾಳೋ ಗೊತ್ತಿಲ್ಲ. ಆ ಟೀ ತುಂಬಾ ಟೇಸ್ಟ್ ಆಗಿದೆ, ಬೇರೆ ಎಲ್ಲೂ ಸಿಗಲ್ಲ. ಯಾರಿಂದಲೂ ಆ ಟೀಯನ್ನು ಕುಡಿಯದೆ ಇರಕ್ಕಾಗ್ತಾ ಇಲ್ಲ. ಆ ಟೀ ಮೇಲೆ ಎಲ್ರಿಗೂ ಅಷ್ಟು ಇಷ್ಟ ಆಗಿದೆ, ಅದಕ್ಕೆ ನಾನು ಇವತ್ತು ಅಲ್ಲಿ ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀನಿ. ಬಾ, ನೀನ್ ಕೂಡ ಬಂದು ಅಲ್ಲಿ ಹೇಗಿದೆ ಅಂತ ನೋಡು. ಸರಿ, ನಾನು ನೋಡ್ತೀನಿ ಹೇಗಿದೆ ಆ ಟೀ. ಕಾಂತ ಚಂಚಲನ ಕರ್ಕೊಂಡು ಬಿರ್ಜುವಿನ ಮನೆಗೆ ಹೋದ್ಲು. ಬಿರ್ಜುವಿನ ಹೆಂಡತಿ ಸನ್ಯಾಸಿ ಕೊಟ್ಟ ಆ ನೀರಿನ ಪಾತ್ರೆಯನ್ನು ಚಂಚಲ ಹತ್ರ ಕೊಟ್ಬಿಟ್ಟು ಹೇಳಿದ್ಲು, ಈ ನೀರನ್ನು ಕುಡೀರಿ, ನಾನು ನಿಮ್ಮಿಬ್ಬರಿಗೆ ಟೀ ಹಾಕಿ ತಗೊಂಬರ್ತೇನೆ. ಹಾಗೆ ಚಂಚಲ ಆ ನೀರನ್ನು ಕುಡಿದ ತಕ್ಷಣ ಅವಳು ದೇಹವಾಗಿ ಬದಲಾಗಿ ಆ ಪಾತ್ರೆಯ ಒಳಗೆ ಹೋಗಿಬಿಟ್ಲು. ಈ ರೀತಿ ಆ ಬೇಕರಿ ಅಂಗಡಿ ದೆವ್ವದಿಂದ ಎಲ್ಲರೂ ಬಚಾವಾದ್ರು. ಆಮೇಲೆ ಅವರೆಲ್ಲರ ಹೊಟ್ಟೆಯನ್ನು ಚಿಕ್ಕದಾಯಿತು.